ನಿಜ ಹೇಳಿ, ಎಷ್ಟು ಸರ್ತಿ ಬಿದ್ರಿ? ನಾನು ಬಿದ್ದೆ ಇಲ್ವಲ್ಲ. ಹಾ, ಅದು ಇಲ್ಲ, ನಾನು ಬರೀ ಸ್ಲಿಪ್ ಆದೆ. ಅದನ್ನ ಕೇಳಿದ್ದು ನಮ್ ಡುಮ್ಮ ಸರ್ ಈಗ ಸರಿ ಹೋದ್ರು ಅನ್ಸುತ್ತೆ. ಏನಿದು ಅರುಣ್, ಬರ್ತೀನಿ ಅಂತ ಹೇಳಲೇ ಇಲ್ಲ, ಹೀಗ ಸರ್ಪ್ರೈಸ್ ಕೊಡೋದು? ಅಕಸ್ಮಾತ್ ಹೇಳಿದ್ರೆ ಅಟ್ಲೀಸ್ಟ್ ನಾನು ನಿನಗೆ ಪಿಕ್ ಮಾಡೋದಕ್ಕಾದ್ರೂ ಬರ್ತಾ ಇದ್ನ ಏರ್ಪೋರ್ಟ್ಗೆ. ನಾನು ಬರ್ತಾ ಇರೋ ವಿಷಯ ನಿನಗೆ ಮುಂಚೆನೆ ಗೊತ್ತಾಗಿದ್ದಿದ್ರೆ ಈಗ ನಿನ್ನ ಮುಖದಲ್ಲಿ ಬರ್ತಾ ಇರೋ ಯಾವ ಎಕ್ಸ್ಪ್ರೆಷನ್ಸು ನೋಡೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಈ ಥರ ಸರ್ಪ್ರೈಸ್ಗಳೆಲ್ಲ ಅವಾಗವಾಗ ಇರಬೇಕು, ಇದೊಂಥರ ಸ್ಪೆಷಲ್ ಆಗಿರುತ್ತೆ, ನಿನ್ನ ಥರ ಸ್ವೀಟ್ ಆಗಿರುತ್ತೆ. ನಿಜಾನೇ, ಆದರೂ ಹೀಗೆಲ್ಲ ಮಾಡಬಾರ್ದಿತ್ತು. ನೋಡು ನೋಡು, ನಾನು ಹೇಳ್ಕೊಂಬಂದಿದ್ರೆ ಈ ನಿನ್ನ ಕ್ಯೂಟ್ ಆಗಿರೋ ಕೋಪದ ರಿಯಾಕ್ಷನ್ ನೋಡೋಕೆ ಸಿಗ್ತಿರ್ಲಿಲ್ಲ. ಎಷ್ಟೆಲ್ಲ ಮಿಸ್ ಮಾಡ್ಕೊಂಬಿಡ್ತಾ ಇದ್ದೆ. ಓಕೆ ಅರುಣ್, ಕರೆಕ್ಟ್ ಟೈಮಿಗೆ ಬಂದಿದ್ಯಾ. ನಾನು ನಿನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ, ಅಷ್ಟರಲ್ಲೇ ಬಂದ್ಬಿಟ್ಟೆ. ಮಾಮ್, ನಿನಗೆ ಅರುಣ್ ಬರೋದು ಮುಂಚೆನೆ ಗೊತ್ತಿತ್ತಾ? ಅಫ್ಕೋರ್ಸ್. ಇವನನ್ನ ಪಿಕ್ ಮಾಡೋದಕ್ಕೆ ಏರ್ಪೋರ್ಟ್ಗೆ ಗಾಡಿ ನಾನೇ ಕಳಿಸಿರೋದು. ಮತ್ ಯಾಕೆ ನನ್ಗೆ ಹೇಳಲಿಲ್ಲ? ಯಾಕೆಂದ್ರೆ ಅರುಣ್ ನಿನ್ನ ಹತ್ರ ಹೇಳ್ಬೇಡ ಅಂತ ಹೇಳ್ದ, ಅದಕ್ಕೆ ಹೇಳಿಲ್ಲ. ಅರುಣ್ ಅರುಣ್, ಅಶ್ವಿನಿ ಅಜ್ಜಿಗೆ ನಿನ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಶೋರ್, ಒಂದ್ ನಿಮಿಷ ಬಂದೆ. ಕಮ್. ಅತ್ತೆ, ಇವನ್ ಅರುಣ್ ಅಂತ, ನಮ್ಮ ಅಶ್ವಿನಿನ ಮದುವೆ ಆಗಿರೋ ಹುಡುಗ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ, 100 ವರ್ಷ ಸುಖವಾಗಿ ಬಾಳಿ. ನಿನ್ ಬಗ್ಗೆ ಬಹಳ ಕೇಳಿದ್ದೀನಿ, ಆದ್ರೆ ನಿನ್ನ ನೋಡಕ್ ಆಗಿರ್ಲಿಲ್ಲ, ಮದ್ವೆನೂ ಬರಕ್ ಆಗ್ಲಿಲ್ಲ. ಈವನ್ ನಾನ್ ಕೂಡ ನಿಮ್ ಬಗ್ಗೆ ತುಂಬಾನೇ ಕೇಳಿದ್ದೆ ಇದ್ದೀನಿ. ಏನಂತ ಕೇಳಿದ್ಯಾ? ಘಾಟಿ ಮುದುಕಿ ಅಂತನ? ಅಯ್ಯೋ ಅಜ್ಜಿ, ಹಂಗೆಲ್ಲ ಏನಿಲ್ಲ. ನನ್ನ ಮಾತು ಸ್ವಲ್ಪ ಒರಟು, ಮನಸ್ಸಾಗಿಲ್ಲ. ನೀನ್ ಆತರ ಏನು ತಿಳ್ಕೊಬೇಡ. ಪರವಾಗಿಲ್ಲ ಅಜ್ಜಿ, ನಿಮ್ಮನ್ನ ನೋಡಿ ನನಗೂ ತುಂಬಾನೇ ಖುಷಿ ಆಯ್ತು. ನನಗೂ ಅಷ್ಟೇ ಖುಷಿ ಆಯ್ತು, ನೀ ಬಂದಿದ್ದು, ನಿನ್ನನ್ನ ನೋಡಿದ್ದು ತುಂಬಾ ಖುಷಿ ಆಯ್ತಪ್ಪ. ಹಾ, ಇನ್ನೊಂದು ವಿಷಯ, ನೀನು ವಾಪಸ್ ಹೋಗುವಾಗ ಇವಳನ್ನು ಜೊತೆಲಿ ಕರ್ಕೊಂಡು ಹೋಗು. ನಮ್ಮ ಕುಟುಂಬದಲ್ಲಿ ಮದುವೆ ಆದ್ಮೇಲೆ ಹೆಣ್ಮಕ್ಳು ತವ್ರ ಮನೆಯಲ್ಲಿರೋ ವಾಡಿಕೆ ಇಲ್ಲ, ಗೊತ್ತಾಯ್ತಾ? ಹಾಗೆಲ್ಲ ಹೆಂಡತಿನ ಬಿಟ್ಟು ಒಬ್ಬೊಬ್ರೆ ಇರಬಾರ್ದು ಕಣು. ಮದ್ವೆ ಮಾಡ್ಕೊಂಡ್ಮೇಲೆ ಜೊತೆನಲ್ಲೇ ಇರ್ಬೇಕಪ್ಪ. ಅದಕ್ಕೆ ತಾನೇ ಈ ಮದ್ವೆ ಅಂತ ಆಗೋದು. ಅಶ್ವಿನಿ, ಮದ್ವೆ ಆದ್ಮೇಲೆ ಮೊದಲನೇ ಫಂಕ್ಷನ್ ಬರ್ತಾ ಇದ್ದಾನಲ್ಲ, ಇವನ್ನ ಕರ್ಕೊಂಡೋಗಿ ಎಲ್ರಿಗೂ ಇಂಟ್ರೊಡ್ಯೂಸ್ ಮಾಡಿ. ಓಕೆ ಮಾಮ. ಏನ್ ಹೇಳ್ತಾ ಇದ್ದೀನಿ ನೀನು? ಎಲ್ಲೋ ಹೋದ್ಲು? ಗೊತ್ತಿಲ್ಲಮ್ಮ, ಹೋಗಿದ್ ಮಾತ್ರ ನೋಡಿದೆ, ಭಯ ಆಗಿ ನಿಮ್ಗೆ ಹೇಳೋಣ ಅಂತ ಬಂದೆ. ಅಯ್ಯೋ ಶಿವನೇ, ಮೆಹಂದಿ ಶಾಸ್ತ್ರ ನಡೆಯುವಾಗ ಮಧ್ಯೆ ಎಲ್ಲಿ ಹೋದ್ಲು ಇವಳು? ಎಲ್ಲಾ ಕಡೆ ಸರಿಯಾಗಿ ಹುಡುಕಾಡಿದ್ರ? ಸರಿ, ನೀನು ಹೋಗು.
ನಿಮ್ಮನ್ನೇ ಕೇಳ್ತಾ ಇರೋದು, ಎಲ್ಲಿ ನಿಮ್ ಮಗಳು? ಅಪ್ಪಿ, ಗೊತ್ತಿಲ್ಲ ಅಮ್ಮ. ಇಲ್ಲಿ ಮೆಹಂದಿ ಶಾಸ್ತ್ರ ನಡೆಯುವಾಗ ಮದ್ವೆ ಹೆಣ್ಣು ಎಲ್ಲಿ ಹೋಗಿರ್ತಾಳೆ? ಯಾಕೆ ಹಾಗೆ ಸುಮ್ಮನಾಗ್ಬಿಟ್ರಿ? ಅವಳು ಎಲ್ಲಿ ಅಂತ ಹೇಳಿ. ಅಜ್ಜಿ, ಒಂದ್ ನಿಮಿಷ, ನಾನು ಕಾಲ್ ಮಾಡ್ತೀನಿ. ಬೇಗ ಮಾಡೋ. ನಾಟ್ ರೀಚಬಲ್ ಬರ್ತಾ ಇದೆ. ಏನದು ನಿಮ್ಮಲ್ಲೇ ಗುಸುಗುಸು? ನಾನ್ ಕೇಳದಕ್ಕೆ ಮೊದಲು ಉತ್ತರ ಕೊಡಿ. ಎಲ್ಲಿ ಭೂಮಿಕಾ? ಅಯ್ಯೋ ಅಮ್ಮ, ಅವಳು ಹಾಗೆಲ್ಲ ಎಲ್ಲೋ ಹೋಗಿರೋ ಸಾಧ್ಯ ಇಲ್ಲ. ಇಲ್ಲೇ ಎಲ್ಲೋ ಇರ್ತಾಳೆ. ಇಲ್ಲ, ಅವಳು ಹೋಗೋದನ್ನ ನೋಡಿದವ್ರಿದ್ದಾರೆ. ಅಲ್ಲೆಲ್ಲ ಹುಡುಕಾಡಿದೆ ನಾನು, ಇಲ್ಲಿ ಬಂದಿರೋದು ಕೇಳೋದಕ್ಕೆ. ಇದೇನಾ ನಿಮ್ಮ ಮಗಳಿಗೆ ನೀವು ಕಲಿಸಿರೋ ಸಂಸ್ಕಾರ? ಹೆಣ್ಣತ್ತವರು ಹೆಣ್ಮಕ್ಳಿಗೆ ಪದ್ಧತಿ ಸಂಸ್ಕಾರ ಅನ್ನೋದನ್ನ ಕಲಿಸ್ಬೇಕನ್ನೋದು ಗೊತ್ತಿಲ್ಲ? ನೋಡಿ, ನೀವು ಹೀಗೆಲ್ಲ ಮಾತಾಡಬಾರ್ದು, ಇದು ತಪ್ಪು. ನಾವು ನಮ್ಮ ಮನೆ ಹೆಣ್ಮಕ್ಳಿಗೆ ಶಿಸ್ತು ಸಂಸ್ಕಾರನ ಕಲಿಸಿನೇ ಬೆಳೆದಿರೋದು. ಅದಕ್ಕೆ ಅವಳು ಇಂಥ ಕೆಲಸ ಮಾಡಿರೋದು. ನೀವು ಕಲಿಸಿರೋದಿಲ್ಲ ಗೊತ್ತಾಗ್ತಾ ಇದೆಯಲ್ಲ. ಬೇಡ, ಕೋಪ ಬರಿಸ್ಬೇಡಿ. ಇನ್ನಾ ಕಾರಣ ಇಲ್ದಿರೋ ಸಮಸ್ಯೆನ ಸೃಷ್ಟಿ ಮಾಡೋದು ಬೇಡ. ಸಣ್ಣ ವಿಷಯ ಇದು, ಎಲ್ಲರ ಮುಂದೆ ದೊಡ್ಡದು ಮಾಡೋದು ಬೇಡ, ಪ್ಲೀಸ್. ನೀನ್ ಸುಮ್ನಿರು ಸದಾಶಿವ್. ಇವ್ರು ಮಾತಾಡ್ತಾ ಇರೋದು ನನ್ನ ಮುತ್ತಿನಂತ ಮೊಮ್ಮಗಳ ಬಗ್ಗೆ. ಸರಿ, ಹಾಗಾದ್ರೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ನಿಮ್ ಮೊಮ್ಮಗ ಎಲ್ಲಿ? ಗೌತಮ್ ದಿವಾನ್ ಎಲ್ಲಿ? ಅದನ್ನ ಮೊದ್ಲು ಹೇಳಿ. ಮದುಮಗ ಆಗಿ ಮಹಿಮಾ ಅಣ್ಣನಾಗಿ ಇವತ್ತು ಇಲ್ಲಿರ್ಬೇಕಾಗಿತ್ತು ತಾನೆ? ನನ್ನ ಮೊಮ್ಮಗಳ ಬಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದ ನೀವು ಯಾಕೆ ಸೈಲೆಂಟ್ ಆಗ್ಬಿಟ್ರಲ್ಲ? ಅವನೇ ತಾನೇ ಮದುವೆ ಗಂಡು. ಮೆಹಂದಿ ಶಾಸ್ತ್ರ ಮಾಡೋದಿಕ್ಕೆ ಹುಡುಗಿ ಹೇಗಿರ್ಬೇಕು ಹಾಗೆ ಮದುಮಗನು ಇರ್ಬೇಕು ತಾನೆ? ನೋಡಿ, ನನ್ನ ಮೊಮ್ಮಗ ನೀವ್ ಅನ್ಕೊಂತಾರ ಅಲ್ಲ. ಅವನು ದೊಡ್ಡ ಬಿಸಿನೆಸ್ ಮ್ಯಾನ್. ಅವನ್ಗೇನೋ ಎಮರ್ಜೆನ್ಸಿ ಕೆಲಸ ಇದೆ, ಹೋಗಿದ್ದಾನೆ ಅಲ್ವಾ ಶಾಕುಂತ್ಲ? ಹೌದು ಅತ್ತೆ. ಮತ್ತೆ ಯಾಕೆ ಸುಮ್ಮನೆ ನಿಂತಿದ್ಯಾ? ಹೇಳೋರಿಗೆ ಅರ್ಥ ಆಗ್ಲಿ. ಹೌದೌದು, ಗೌತಮ್ ಕೆಲ್ಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಓಹೋ, ಹೌದಾ? ನಮ್ ಭೂಮಿನೂ ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದಾಳೆ, ಸ್ವಲ್ಪ ಹೊತ್ತಾದ್ರೆ ಬಂದೇ ಬರ್ತಾಳೆ. ನಿಮ್ಮ ಮೊಮ್ಮಗನಿಗೆ ಹೇಗ್ ವೇಟ್ ಮಾಡ್ತಾ ಇದ್ದೀರೋ ಹಾಗೆ ನನ್ನ ಮೊಮ್ಮಗಳಿಗೂ ವೇಟ್ ಮಾಡಿ ಏನು ಆಗಲ್ಲ. ಅಮ್ಮ ಸ್ವಲ್ಪ ಸುಮ್ಮನೆ ಇರು, ಎಲ್ಲ ಚೆನ್ನಾಗ್ ನಡೀತದೆ. ಏನೇನೋ ಮಾತಾಡ್ ಹಾಳು ಮಾಡ್ಬಿಡ್ಬೇಡ, ಪ್ಲೀಸ್. ಅಲ್ಲ, ಶಾಸ್ತ್ರ ನಡೆಯುವಾಗ ಮಧ್ಯೆ ಎದ್ದೋಗೋ ಅಂತ ಅರ್ಜೆಂಟ್ ಕೆಲಸ ಏನಿತ್ತು ಅವಳಿಗೆ? ಅವಳು ಟೀಚರ್ ಅಂದ ಮೇಲೆ ಮದ್ವೆಗೆ ರಜಾ ತಗೊಂಡ ಮೇಲೆ ಅಲ್ಲಿ ಅವಳು ಹೋಗಿ ಮಾಡೋ ಅಂತ ಕೆಲಸ ಏನಿತ್ತು? ಅಮ್ಮಮ್ಮ, ಇದು ತೀರಾ ಚಿಕ್ಕ ವಿಷಯ, ಮಾತಾಡ್ತಾ ಹೋದ್ರೆ ಗಲಾಟೆ ದೊಡ್ಡದಾಗುತ್ತೆ. ಇದನ್ನ ಇಲ್ಲಿಗೆ ಬಿಟ್ರೆ ಮುಗಿದೋಗ್ಬಿಡುತ್ತೆ. ಸುಮ್ಮನೆ ತಕರಾರು ಯಾಕೆ ಅಲ್ಲ ಸಿಸ್ಟೆ? ನೀನೇನು ಮಧ್ಯೆ ಮಾತಾಡೋದು? ವಿಷಯ ಸಣ್ಣದ ಇರಬಹುದು, ಆದ್ರೆ ಅದು ಕುಟುಂಬದ ಮರ್ಯಾದೆ ಪ್ರಶ್ನೆ. ಇವತ್ತು ಎಲ್ಲರಲ್ಲಿ ಒಂದು ತೀರ್ಮಾನ ಆಗ್ಲೇಬೇಕು. ಭೂಮಿಗೆ ಇನ್ನೊಂದ್ಸಲ ಟ್ರೈ ಮಾಡಿ ನೋಡು, ಅವಳು ಬಂದ್ರೇನೆ ಈ ಬಿಕ್ಕಟ್ ಬಗೆಹರಿಯೋದು. ನಾಟ್ ರಿಚೇಬಲ್ ಬರ್ತಾ ಇದೆ ಶಕುಂತ್ಲಾ. ಮಾತೆ, ಗೌತಮನ್ನ ಈಗ್ಲೇ ಬರಕ್ ಹೇಳು, ನಾನು ಹೇಳಿದೆ ಅಂತ ಹೇಳು. ಗೌತಮ್ ಬಂದ್ಬಿಟ್ರು. ದಯವಿಟ್ಟು ಕ್ಷಮಿಸಿ, ನಾನು ಸರಿಯಾದ ಟೈಮ್ ಬರಕಾಗಲಿಲ್ಲ. ಕ್ಷಮಿಸಿ ಅಂತ ಕೇಳ್ತಾ ಇದೀನಲ್ಲ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ಅಜ್ಜಿ, ಇನ್ನೂ ಕೋಪನಾ? ಸರಿ,
ಕಿವಿ ಹಿಡಿದು ಬಸ್ಕಿ ಹೊಡ್ತೀನಿ. ಹ್ಮ್, ತಪ್ಪಾಯ್ತು, ಸಾರಿ. ಏ ಗುಂಡ, ಅಮ್ಮ ಅಕ್ಕ ಬಂದ್ಲು. ಎಲ್ಲ ಹೋಗ್ಬಿಟ್ಟಿದೆ ಕಂತ, ಹೇಳೋಗ್ಬಾರ್ದ? ಏ ಗುಂಡು, ನಾನಿನ್ ಮೇಲೆ ಯಾವತ್ತಾದ್ರೂ ಕೋಪ ಮಾಡ್ಕೊಂಡಿದ್ದೀನೇನೋ? ನನ್ ಕೋಪ ಇರೋದು ಅವಳ ಮೇಲೆ. ಮೆಹಂದಿ ಶಾಸ್ತ್ರ ನಡೆಯುವಾಗ ಮತ್ತೆ ಎದ್ದು ಎಲ್ಲಿ ಹೋಗಿದ್ಲು? ಆಗ ಹೋದವಳು ಈಗ ಬಂದಿದ್ದಾಳೆ, ಕೇಳವಳನ್ನ. ಏ ನನ್ಗೇನೋ ಹೇಳೋದ್ ನೀನು, ಅಲ್ಲಿ ಕೇಳೋ, ಅವಳ ರೀತಿ ಮಾಡಿ ಸರಿನಾ? ನೀನ್ ಅನ್ಕೊಳತರ ನೋಡೋ ನೋಡೋ, ಅವಳನ್ನ ವಹಿಸ್ಕೊಂಡು ಮಾತಾಡ್ಬೇಡ ಗುಂಡು. ಅಜ್ಜಿ ನಾನು ಹೇಳೋದ್ ಸ್ವಲ್ಪ ಕೇಳಿ. ಭೂಮಿಕಾ ಅವರು ನನ್ನ ಜೊತೆ ಹಾಸ್ಪಿಟಲ್ ನಲ್ಲಿದ್ರು. ಏನು ಆಸ್ಪತ್ರೆ? ನಾನು ಮೀಟಿಂಗ್ ನಲ್ಲಿದ್ದೆ ಅಂತ ಎಲ್ಲಾರ್ಥನ ಸುಳ್ಳು ಹೇಳಿದ್ದೆ. ಅದು ನನ್ನ ಬಿ ಪಿ ಶೂಟಪ್ ಆಗಿ ಪ್ರಜ್ಞೆ ತಪ್ಪಿ ಬಿದ್ದು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದೆ. ಗುಡಪ್ಪ, ನೀನು ಆಸ್ಪತ್ರೆಲಿ ಅಡ್ಮಿಟ್ ಆಗಿದ್ಯಾ? ಯಾಕೋ ನನ್ ಮುಂದ್ ಮಾತು ಹೇಳಲಿಲ್ಲ, ಯಾಕೋ ಈ ವಿಷಯ ಮುಚ್ಚಿಟ್ಟಿದ್ದೆ. ಹೇಳ್ಬೇಡಿ, ನನ್ ಜೊತೆ ಆನಂದಿದ್ದ. ಹೌದಜ್ಜಿ, ಬಿ ಪಿ ನಾರ್ಮಲ್ ಆಗ್ಲಿಲ್ಲ ಅಂದ್ರೆ ಡಿಸ್ಚಾರ್ಜ್ ಮಾಡಲ್ಲ ಅಂತ ಹೇಳ್ಬಿಟ್ಟಿದ್ರು ಡಾಕ್ಟ್ರು. ಹತ್ತತ್ರ 6 ಗಂಟೆ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ರು, ಮೆಡಿಸನ್ಸ್ ಹಾಕಿದ್ರು. ಮೆಡಿಸನ್ ಇಂದ ಡಾಕ್ಟರ್ ಇಂದ ಆಗದೆ ಇದ್ದಿದ್ದನ್ನ ಭೂಮಿಕಾತ್ಗೆ ಅಲ್ಲಿ ಬಂದು 6 ನಿಮಿಷದಲ್ಲಿ ಮಾಡ್ಬಿಟ್ರು. ಅತ್ತಿಗೆಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಅಜ್ಜಿ. ಈಗ ಗೆಳೆಯ ಇಷ್ಟು ಆರಾಮಾಗಿ ನಿಂತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಅತ್ತಿಗೆ. ಭೂಮಿಕಾ ಅಂತ ಇಲ್ಲಿ ನಿಜ ಏನು ಅಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ನಾನು ನಿನ್ ಮುಂದೆ ನಾನು ಚಿಕ್ಕವಳಾಗ್ಬಿಟ್ಟೆ. ಸದಾಶಿವ, ನಿನ್ ಮಗಳನ್ನ ಚೆನ್ನಾಗಿ ಬೆಳೆಸಿದ್ಯಪ್ಪ, ಒಳ್ಳೆ ಸಂಸ್ಕಾರ ಕೊಟ್ಟಿದ್ಯ. ಭೂಮಿಕಾ, ನನ್ನನ್ನು ಕ್ಷಮಿಸ್ಬಿಡಮ್ಮ. ಅಯ್ಯೋ ಅಜ್ಜಿ, ನೀವು ಹಿರಿಯರು, ನೀವು ಚಿಕ್ಕ ಮಕ್ಕಳ ಮೇಲೆ ಕೈ ಮಾಡಿದ್ರೆ ಅದು ಅವ್ರು ಮಾಡಿರೋ ತಪ್ಪನ್ನ ತಿದ್ದಕ್ಕಿರ್ಬೇಕು ಅಥವಾ ಆಶೀರ್ವಾದ ಮಾಡಕ್ಕಿರ್ಬೇಕು. ನಾನು ನಿಮ್ಗೆ ಹೇಳದೆ ಹೋಗಿದ್ದಕ್ಕೆ ಕ್ಷಮೆ ಇರಲಿ, ಬೇಜಾರು ಮಾಡ್ಕೋಬೇಡಿ, ನನ್ಗೆ ಆಶೀರ್ವಾದ ಮಾಡಿ ಸಾಕು. ಗುಂಡು, ನೂರು ವರ್ಷ ಚೆನ್ನಾಗಿ ಮಾಡಿ ಬದುಕು. ಈಗಷ್ಟೇ ಅಲ್ಲ, 7 ಜನ್ಮಕ್ಕೂ ನೀವು ಗಂಡ ಹೆಂಡತಿರಾಗೆ ಇರಬೇಕು. ನಿಮ್ಮ ಜೀವನದಲ್ಲಿ ಯಾವಾಗ್ಲೂ ಸುಖ ಸಂತೋಷ ನೆಮ್ಮದಿ ತುಂಬಿರ್ಲಿ. ಅಜ್ಜಿ, ಹಾಗೆ ಈ 2-3 ಆಗ್ಲಿ ಅಂತಾನು ಸ್ಟ್ರಾಂಗ್ ಆಗಿ ಆಶೀರ್ವಾದ ಮಾಡ್ಬಿಡಿ. 2-3 ಆಗ್ಲಿ ಅಂತಲ್ಲ, 2-3 ಆಗ್ಲಿ ಅಂತ ಆಶೀರ್ವಾದ ಮಾಡ್ತೀನಿ. ಸಾಕು ಸಾಕು,
ಈ ಸೆಂಟಿಮೆಂಟ್ ಅತಿ ಆದ್ರೆ ಒಳ್ಳೇದಲ್ಲ. ಇಲ್ಲಿ ನಡೀತಾರೆ ಅದು ಸಂತೋಷ ಸಮಾರಂಭ. ಡ್ಯಾನ್ಸ್ ಮ್ಯೂಸಿಕ್ ಸ್ಟಾರ್ಟ್ ಆಗ್ಲಿ. ಎಲ್ರಿಗೂ ನಮಸ್ಕಾರ. ಇವತ್ತು ನನ್ನ ಹಿರಿಯ ಮಗಳು ಭೂಮಿಕಾದು ಮದರಂಗಿ ಕಾರ್ಯಕ್ರಮ. ಒಬ್ಬ ತಂದೆಗೆ ಇದಕ್ಕಿಂತ ಸಂತೋಷವಾದಂಥ ಇನ್ನೊಂದು ಕ್ಷಣ ಇಲ್ಲ ಅನ್ನೋದು ನನ್ನ ಭಾವನೆ. ನಿಜವಾಗ್ಲೂ ಸಾತ್ವಿಕವಾದಂಥ ಕ್ಷಣ ಇವತ್ತು. ನಾನು ನನ್ನ ಮಗಳ ಭೂಮಿಗೆ ಒಂದು ಉಡುಗೊರೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಭೂಮಿ, ನಾನು ಇವತ್ತು ನಿನಗೆ ಅಂತ ಒಂದು ಉಡುಗೊರೆ ತಂದಿದ್ದೀನಿ. ಈ ಉಡುಗೊರೆ ನಿನಗೆ ಖಂಡಿತ ಇಷ್ಟ ಆಗುತ್ತೆ. ಬನ್ನಿ ಮಕ್ಕಳ. ಮಕ್ಕಳಿದಾರಲ್ಲ, ಈ ಮಕ್ಕಳಿಗೆ ನಮ್ಮ ಭೂಮಿ ಅಂದ್ರೆ ಪಂಚಪ್ರಾಣ. ಈ ಮಕ್ಕಳು ಭೂಮಿನ ತುಂಬಾ ಹಚ್ಕೊಂಡಿದ್ದಾರೆ. ಇವ್ರು ಕಾಣದೇ ಇರೋ ಪ್ರಪಂಚನ ಭೂಮಿ ಮೂಲಕ ಕಾಣ್ತಾರೆ. ಭೂಮಿ ಮತ್ತೆ ಈ ಮಕ್ಕಳು ಒಬ್ಬರನ್ನೊಬ್ರು ತುಂಬಾ ಹಚ್ಕೊಂಡಿದ್ದಾರೆ. ರಕ್ತ ಸಂಬಂಧಕ್ಕಿಂತ ಮೀರಿದ್ದು ಇವ್ರ ಸಂಬಂಧ. ಅಲ್ಲಿರೋದು ಬರೀ ಪ್ರೀತಿ, ಪ್ರೀತಿ, ಪರಿಶುದ್ಧವಾದ ಪ್ರೀತಿ. ಈ ಮಕ್ಕಳು ತಮ್ಮ ಅಕ್ಕ ಭೂಮಿಕಾ ಮದುವೆ ಆಗ್ತಿದ್ದಾಳೆ ಅಂತ ಗೊತ್ತಾದ ಕೂಡಲೇ ಹೆಂಗ್ ಮಾಡಿದ್ದಾರೆ ಗೊತ್ತ? ಭೂಮಿ ಅಕ್ಕನ ಮದುವೆ ಅಂತಿದ್ದಂಗೆ ತಮ್ಮ ಟೀಚರ್ ಹತ್ರ ಹೋಗಿ ನಾವೆಲ್ಲ ಭೂಮಿ ಅಕ್ಕನ ಮದುವೆಗೆ ಹೋಗ್ಲೇಬೇಕು, ನಾವು ಅವಳಿಗೊಂದು ಉಡುಗೊರೆ ಕೊಡ್ಲೇಬೇಕು ಅಂತ ಹಠ ಮಾಡಿದ್ದಾರೆ. ಅವಳಿಗೋಸ್ಕರ ಒಂದು ಹಾಡು ಹೇಳಬೇಕು ಅಂತ ಇದ್ದಾರೆ. ಇದಕ್ಕಿಂತ ದೊಡ್ಡ ಉಡುಗೊರೆ
ನನ್ನ ಮಗಳಿಗೆ ಬೇರೆ ಬೇಕಾ? ದೇವ್ರೆ, ಈ ಮಕ್ಕಳ ರೂಪದಲ್ಲಿ ಬಂದವರು ಅವಳಿಗೆ ಹರಿಸ್ತಾ ಇದ್ದಾನೆ. ಈ ಸಂದರ್ಭದಲ್ಲಿ ಇನ್ನೊಬ್ಬರು ಮುಖ್ಯವಾದ ಅತಿಥಿನ ಪರಿಚಯ ಮಾಡಿಕೊಡ್ಬೇಕು. ಈ ಮಕ್ಕಳ ಟೀಚರ್ ಮೆಹಬೂಬ್ ಸಾಹೇಬರು, ದಯವಿಟ್ಟು ಬನ್ನಿ. ನಮಸ್ಕಾರ. ನಮಸ್ತೆ ಸರ್. ತೋಳಿ ಮೈಕ್, ನೀವು ಮುಂದುವರಿಸಿ.